ನೀರ ತತ್ರಾನಿ ನೀರ ತಗೊಂಡ ಮಗುವಿನ ಬಾಯಾಗ ಹಾಕಬೇಕ ದಯಾಚಂದ್ರ ತತ್ರಾನಿ ಕೈಯ ತಗೋತಾನೋ ಅಸ್ರ ಭಿಕ್ಷು ಮಾತು ಕೂಗ್ತಾನೋ ಹೇ ದಯಾಚಂದ್ರ ಹೇ ದಯಾಸಾಗರ್ ಹೇ ದಯಾನಿದಾನ್ ಹೇ ಪ್ರಭು ನನ್ನ ನಾಯಿಗಳು ಐದು ದಿವಸ ಆತು ನೀರು ಇಲ್ಲದ ಸಹಾಯಕೈತವೋ ಅಂತ ನೀರು ದಾನ ಮಾಡಪ್ಪ ಅಂತ ಕೂಗ್ತಾನ ಅವಾಗ ತಾಯಿ ಸ್ವಲ್ಪ ನೀರು ಮಗುಗೋಸ್ಕರ ಪ್ರಜ್ಞೆ ಬರ್ತದ ಅವಾಗ ಈ ಕೂಗುದು ಮಗು ಕೇಳಿಸ್ತದ ಏನಂತಿರ್ತಾನವ ದಯಾಚಂದ್ರ ಐದು ದಿವಸ ನಾಯಿಗಳಿಗೆ ನೀರು ಇಲ್ಲದ ಸಹಾಯಕೈತವೋ ಒಂದು ಗುಟ್ಟಕ್ಕೆ ನೀರು ಕೊಟ್ಟು ಪಿಂಡಿ ಕಟ್ಟಿಕೊಳ್ಳಪ್ಪ ಅಂತ ಹೇಳಾಗ ಮಗು ಕೇಳಿಸ್ಕೋತದ ಮಗು ಅಂತದ ತಂದೆಗೆ ಮಗುವಿಗೆ ನೀರು ಹಾಕಲು ನಾಯಿಗಳಿಗೆ ನೀರು ಕೊಡ್ಲು ದ್ವಿಧಾ ಪ್ರಸಂಗದೊಳಗದಾನ ಆ ತಂದೆ ಮಗು ಅಂತದ ಅಪ್ಪ ನನ್ನ ನೀರು ಕುಡಿದ್ರು ಸಾಯೋದನಿ ನೀರು ಕುಡಿಲಿಕ್ಕೂ ಸಾಯೋದನಿ ಹುಟ್ಟಿದವರು ಈ ಭೂಮಿ ತೆರೆಮೇಲೆ ಸಾಯೋದು ಶಾಶ್ವತನ ಯಾವಾಗಿದ್ರೂ ಸಾಯಿದೆ ಐತಿ ಕರೆ ಆ ನೀರು ಇಲ್ಲದಕ್ಕೆ ನಾಯಿಗಳು ಸಾಯಕೈತವು ಅದಕ್ಕೆ ಆ ನಾಯಿಗಳು ನೀರು ಕೊಡಪ್ಪ ನನಗೊಂದು ಸ್ವಲ್ಪ ಇರ್ಲಿಕ್ಕೆ ನಡೆದಿತ್ತು ಆ ನಾಯಿಗೆ ನೀರು ಕೊಡಂತ ಹೇಪೆಟ್ಟಿಗೆ ಅಪ್ಪನ ಕಣ್ಣಲ್ಲಿ ನೀರು ಬರ್ತಾವತ್ತ ಅಂತಿಮ ಶ್ವಾಸ ಎಳಿ ಪ್ರಸಂಗ ಬಂದ್ರು ಬಾಯಾರಿಕೆ ಆಗಿ ಏಳು ದಿವಸವರೆಗೆ ನೀರು ಇರ್ಲಿಕ್ಕೆ ನನ್ನ ಮಗ ಅಂತಾನೋ ಕೊನೆಯ ಸಮಯದ ಸಹಿತ ದಾನ ಮಾಡುವಂತೆ ಪರಮಾತ್ಮ ಎಂತ ಪುಣ್ಯ ಮಾಡಿ ಇಂತ ಧರ್ಮ ಪತ್ನಿನ ಇಂತ ಧರ್ಮ ಪುತ್ರ ಪಡೆಯಾಕ ಅಂತ ಪ್ರಾರ್ಥನೆ ಮಾಡಿ ಕಣ್ಣು ಮುಚ್ಚಿ ಕಂತರಿಗೊಳ್ದ ದೇವರು ಪ್ರತ್ಯಕ್ಷ ಆಗ್ತಾನೋ ನಾಲ್ಕು ಮಂದಿ ಬಂದು ನಿಲ್ಲಿರ್ತಾರೋ ಆ ನಾಲ್ಕು ನಾಯಿಗಳೆಲ್ಲ ದೇವಾಗಿ ನಿಲ್ತಾವೋ ಕೈ ದೊಡ್ಡ ಕ್ಷಮಾ ಹೇ ದಯಾಚಂದ್ರ ನಿನ್ನ ಬದಲ ಸ್ವರ್ಗದ ಚರ್ಚೆ ನಡೆದಿತ್ತು ಇಂತ ಕಷ್ಟ ಕಾಲದಾಗ ನಾಲ್ಕು ನಾಲ್ಕು ವರ್ಷ ಬರಗಾಲ ಬಿದ್ದ್ರು ತನ್ನ ಧರ್ಮ ಬಿಟ್ಟಿಲ್ಲ ಅಂತ ಧರ್ಮಾತ್ಮ ಅದಾನ ಅಂದುಕೊಂಡು ಸ್ವರ್ಗದ ಚರ್ಚೆ ನಡೆದಿತ್ತು ಅದನ್ನ ಪರೀಕ್ಷಾ ಮಾಡಬೇಕಂತ ಬಂದಿತ್ತು ನಾಯಿಗಳು ಬೇರೆ ಯಾರಲ್ಲ ನಮ್ಮ ಸೇವಕರು ನಾವು ನಾಲ್ಕು ಮಂದಿ ದೇವತೆಗಳು ಕಲ್ಪವಾಸಿ ಭವನವಾಸಿ ವೆಂತರವಾಸಿ ಜ್ಯೋತಿರ್ವಾಸಿ ದೇವತೆಗಳು ಅಂತಕೊಂಡ ಪ್ರಕಟ ಆಗಿ ಅವ್ರ ಮೇಲೆ ಪುಷ್ಪೃಷ್ಟಿ ಮಾಡ್ತಾರ ಜಯ ಜಯಕಾರ ಮಾಡ್ತಾರ ಹೊಗಳುತ್ತಾರ ಸ್ತುತಿ ಮಾಡ್ತಾರ ನಿನ್ನಂತ ಧರ್ಮಾತ್ಮ ಭೂಮಿ ತನ ಇರುತ್ತಕ ಪರಮಾತ್ಮನ ವಾಸಿ ಧರಿತ್ರಿ ಮೇಲೆ ಇರ್ತದ ಸುಖ ಶಾಂತಿ ಸಮೃದ್ಧಿ ಇರ್ತದ ಹೇ ದಯಾಚಂದ್ರ ನಾವು ದೇವತೆಗಳ ಪ್ರತ್ಯಕ್ಷ ಆಗಿ ನಿಮ್ಗೆ ಹೇಳಕ್ ಕೇಳಾಕತ್ತೀವಿ ನಿಮಗೆ ಏನು ಬೇಕು ಕೇಳು ನಾವು ವರ ಕೊಡ್ತೀವಿ ಅಂತ ದೇವತೆಗಳು ಅಂದಾಗ ನೀವಿದ್ರೆ ಏನ್ ಕೇಳ್ತೀರಿ ಆಶೀರ್ವಾದತಿ ನೀವೇನ್ ಕೇಳ್ತೀರಿ ಕೇಳ್ಕೊಡ್ತೀನಿ ಅಂದ್ಬಿಟ್ಟಿಗೆ ಮಹಾರಾಜ್ ನಂಗೆ ಒಂದ್ ಎರಡು ಗಂಡು ಮಕ್ಕಳ ಕೊಡ್ರಿ ಮಹಾರಾಜ್ ನಂಗೆ ಒಂದ್ ಹತ್ತು ಎಕರೆ ಜಮೀನ್ ಆಗುವಂತ ಆಶೀರ್ವಾದ ಕೊಡ್ರಿ ನನ್ನ ಮಗಳಿಗೆ ನೌಕರಿ ಹತ್ತುವಂತದ ಚಲೋ ಹಳೆಯ ಸಿಗುವಂತ ಆಶೀರ್ವಾದ ಕೊಡ್ರಿ ನೀನೇನೇನೇನು ಸಂಸಾರ ಜೀವ ಏನೇನೋ ಕೇಳ್ತದ ಕೇಳಬೇಕಾದ ಸೈತ್ ಪುಣ್ಯ ಬೇಕು ಬಾಬಾ ಒಳ್ಳೆ ಬಾವಿ ಶುದ್ಧಿ ಬೇಕು ಏನೋ ನಾಲ್ಕು ಜನ ದೋಸ್ತರಿದ್ರು ನಾಲ್ಕು ಜನ ದೋಸ್ತರು ಮಿತ್ರರು ಅನ್ಯೋನ್ಯವಾಗಿದ್ರು ಅದ್ರಾಗ ಒಬ್ಬ ಬಹಳ ಧಾರ್ಮಿಕ ಮೂರು ಮಂದಿ ಅಷ್ಟಕ್ಕಷ್ಟ ಇವನು ಒತ್ತಾಯಿಗೆ ಯಾವಾಗಲೂ ಹೋಗ್ತಿದ್ರು ಮನಸ್ಸಲ್ಲಿ ಹೋಗ್ತಿದ್ದಿದ್ದಿಲ್ಲ ಇವ್ ಮೇಲೆ ಮೇಲೆ ಹೇಳ್ತಿದ್ದ ಧರ್ಮಾತ್ಮ ಇರ್ತಕ್ಕಂಥ ಮಿತ್ರ ಯಪ್ಪ ಭಗವಂತ ಮನುಷ್ಯ ಹೋದ ಜನ್ಮ ಕೊಟ್ಟ ನಮಗ ಈ ಮನುಷ್ಯ ಹೋದ ಬಂದಂತರ ಮಾನವೀಯತೆಯಿಂದ ಬದುಕಬೇಕು ನಾಲ್ಕು ಜನರು ಒಳ್ಳೇದು ಮಾಡಬೇಕು ಆಸ್ತಿಕರಾಗಿರ್ಬೇಕು ದೇವರನ್ನು ನಂಬಬೇಕು ಸ್ವರ್ಗ ಮೋಕ್ಷ ಪಾಪ ಪುಣ್ಯ ಅದ ಎಷ್ಟೋ ಜನ ನಾಸ್ತಿಕರು ನಂಬೋದಿಲ್ಲ ಯಾವ ನೋಡ್ಯಾನ್ ಸ್ವರ್ಗ ಯಾವ ನೋಡ್ಯಾನ್ ನರಕ ತಿಂದು ಚೇನಿ ಮಾಡಿ ಹೋಗೋದಂತಾರ ಆದ್ರೆ ಯಾವ ಜೀವ ಆಸ್ತಿಕವಾದಿ ಅದ ಯಾವ ಜೀವ ಭವ್ಯ ಅದ ಆ ಜೀವ ಮಾತ್ರ ಇದ್ರ ಮೇಲೆ ವಿಶ್ವಾಸ ಇರ್ತದ ದೇವರದನು ಸತ್ಯ ಪಾಪದ ಸತ್ಯ ಪುಣ್ಯದ ಸತ್ಯ ಸ್ವರ್ಗದ ಸತ್ಯ ನರಕದ ಸತ್ಯ ಕೌನ ಕಹತೇ ಹೇ ಭಗವಾನ್ ಆತೇ ನಹಿ ತುಮ ಮೀರಾ ಕೆ ಜೈಸೆ ಬುಲಾತೆ ನಹಿ ತುಮ ಚಂದನಾ ಕೆ ಜೈಸೆ ಬುಲಾತೆ ನಹಿ ಯಾರು ಹೇಳ್ತಾರೋ ದೇವರಿಲ್ಲ ದೇವ್ ಬರಲಿಲ್ಲ ಅಂತ ಯಾವ ಪ್ರಕಾರ ಮೀರಾ ಭಕ್ತಿ ಮಾಡ್ರ ಶ್ರೀಕೃಷ್ಣ ದರ್ಶನ ಕೊಟ್ಟ ಯಾವ ಪ್ರಕಾರ ಕನಕದಾಸ ಭಕ್ತಿ ಮಾಡ್ರ ಶ್ರೀಕೃಷ್ಣ ದರ್ಶನ ಕೊಟ್ಟ ಯಾವ ಪ್ರಕಾರ ಚಂದನ ಬಾಲ ಭಕ್ತಿ ಮಾಡ್ರ ಮಹಾವೀರ ಭಗವಾನ್ ದರ್ಶನ ಕೊಟ್ರು ಹಂಗ ಭಾವ ಶುದ್ಧಿಯಿಂದ ಭಕ್ತಿ ಮಾಡ್ರ ಪರಮಾತ್ಮ ದರ್ಶನ ಕೊಡ್ತಾನ ಇದು ಸತ್ಯ ಶ್ರದ್ಧಾ ಬೇಕು ಕೌನ ಕಹತೆ ಹೇ ಭಗವಾನ್ ಖಾತೆ ನಹಿ ತುಮ ಶಬರಿ ಕೆ ಜೈಸೆ ಖಿಲಾತೆ ನಹಿ ಯಾರು ಹೇಳ್ತಾರು ಭಗವಾನ್ ತಿನ್ನೋದಿಲ್ಲ ಅಂತ ಶಬರಿ ಭಕ್ತಿ ಮಾಡ್ಲಿಲ್ಲ ರಾಮ ಬಂದ ಶಬರಿಗಾಗಿ
ಅಕ್ಕಿ ಕೊಟ್ಟಂತ ಬೋರೆ ಹಣ್ಣು ತಿಂದ ಶ್ರೀಮಂತ ಬಡವ ಉಚ್ಚ ನೀಚ ಅಂತಕಂತ ಭೇದ ಭಾವ ಮಾಡಲಿಲ್ಲ ಪರಮಾತ್ಮ ಎಲ್ಲಿ ವಾಸ ಮಾಡ್ತಾನಂದ್ರೆ ಯಾರ ಮನಸ್ಸು ಸ್ವಚ್ಛದ ಯಾರ ಹೃದಯ ಪವಿತ್ರದ ಆ ಹೃದಯ ಪವಿತ್ರ ಇರತಕ್ಕಂತ ಆತ್ಮನೊಳಗನ ಪರಮಾತ್ಮ ವಿರಾಜಮಾನ ಇರ್ತಾನ ಅಂತರ್ಗಿನ ದರ್ಶನ ಕೊಡ್ತಾನ ಅಂದು ಇದು ಸಾಧ್ಯ ನೋಡಿ ನಾಲ್ಕು ಜನ ಮಿತ್ರರು ಒಬ್ಬ ಧರ್ಮಾತ್ಮ ಇದ್ದ ಮೂರು ಮಂದಿ ಧರ್ಮ ಮಾಡ್ತಿದ್ಲ ಹೇಳೋ ಧರ್ಮ ಮಾಡ್ರಪ್ಪ ಕ್ಷೇತ್ರಕ್ಕೆ ನಡ್ರಿ ವಾರದಾಗ ಒಂದು ದಿವಸ ಹೋಗುನು ಪುಣ್ಯ ಉಪಾರ್ಜನೆ ಮಾಡ್ಕೊಳ್ಳೋ ಈ ಸಂಸಾರ ಇದ್ದದ್ದನ್ನ ಎಷ್ಟು ಗಳಿಸಿರು ಎಷ್ಟು ಮಾಡ್ರಿ ಎಲ್ಲ ಇಲ್ಲೇ ಬಿಟ್ಟು ಹೋಗುದತಿ ಒಂದ್ ಸ್ವಲ್ಪ ಪರೋಪಕಾರ ಮಾಡೋನು ಒಂದನ್ನ ಗಿಡ ಹಚ್ಚಿದೋರ್ನು ಒಳ್ಳೆ ಕಾರ್ಯ ಮಾಡೋನು ಅಂತಕೊಂಡ ಸತತ ಹೇಳ್ತಿದ್ದ ಇವರೇನ್ ಕೇಳ್ತಿದ್ದಿಲ್ಲ ಕರೆ ಕರ್ಮ ಧರ್ಮ ಸಂಯೋಗ ಈ ಧರ್ಮಾತ್ಮ ಒಂದು ದಿವಸ ಸಮಾಧಿ ಆಯ್ತು ಸತ್ತ ಸತ್ತ ಸ್ವರ್ಗದಾಗ ದೇವಾಗಿ ಜನ್ಮ ತಗೊಂಡ ಔದಿ ಜ್ಞಾನದಿಂದ ಗೊತ್ತಾಯ್ತು ಓಹೋ ಪೂರ್ವ ಹೋದಾಗ ನಾ ಕ್ಷೇತ್ರಕ್ಕೆ ಹೋಗ್ತಿದ್ನಿ ಪುಣ್ಯ ಕಾರ್ಯ ಮಾಡ್ತಿದ್ನಿ ಪರೋಪಕಾರ ಮಾಡ್ತಿದ್ನಿ ಅನೇಕ ಜನರ ವಯೋವೃತ್ತ ವಯೋವೃತ್ತ ಮಾಡ್ತಿದ್ನಿ ವಯೋವೃತ್ತ ಸೇವಾ ಮಾಡ್ತಿದ್ನಿ ದೀನ್ ದಲಿತರ ಸೇವಾದ ಪ್ರತಿಫಲ ಸಾಧು ಸಂತರ ಕೃಪಾ ಭಗವಂತ ದರ್ಶನದ ಫಲ ಇವತ್ತ ಸ್ವರ್ಗದಾಗ ದೇವಾಗಿನಿ ಎಷ್ಟೋ ಮಂದಿ ದೇವತೆಗಳು ನನ್ನ ಸೇವಾ ಮಾಡಾಕಿದ್ದಾರ ಅಂತ ಖುಷಿಯಲ್ಲಿ ಆನಂದದಿಂದ ಎಲ್ಲ ನೋಡ್ತಾನ ಪೂರ್ವವು ನೆನಪಾಗ್ತದ ಓಹೋ ನನ್ನ ಮಿತ್ರ ನೋಡು ದಾನ ಮಾಡ್ಲಿಲ್ಲ ಧರ್ಮ ಮಾಡ್ಲಿಲ್ಲ ನೋಡ್ ಇವ್ರ ಮೂರ್ ಮಂದಿ ಇವ್ ಸತ್ ನಂತರ ವಿಚಾರ ಮಾಡಕೈತ್ರಿ ಎಷ್ಟು ಧರ್ಮ ಮಾಡ್ತಿತ್ತು ನಮ್ ದೋಸ್ತ ಬಿಟ್ಟು ಹೋತು ಇದ್ದಾಗಂತೂ ಅವ್ ಇದ್ದಾಗ ನಾವು ಧರ್ಮ ಮಾಡ್ಲಿಲ್ಲ ಹೇಳಿ ಹೇಳಿ ಸತ್ವಾದವ ಇನ್ನರೇ ನಾವು ಧರ್ಮ ಮಾಡ್ಬೇಕತ್ತ ಇವ್ರು ವಾರಕೊಂಡು ಹಂಟ್ರು ನೋಡ್ ವಾರಕೊಂಡು ಹಂಟ್ರು ದೇವ್ರ ದರ್ಶನ ಮಾಡ್ತಿದ್ರು ಇವ್ರಿಗೆ ವಿಶ್ವಾಸ ಪಕ್ಕ ಆಗ್ಬೇಕು ಆಸ್ತಿಕರಾಗ್ಬೇಕು ಇವ್ರ ಧರ್ಮದ ಮೇಲೆ ವಿಶ್ವಾಸ ಉಳಿಬೇಕು ದೇವ್ರ ಮ್ಯಾಗ ವಿಶ್ವಾಸ ಉಳಿಬೇಕು ಈ ಭಾನ ಮಾಡಿ ಸತ್ತ ಸ್ವರ್ಗದಾಗಿನ ದೇವಾಗಿದ್ಲ ಮಿತ್ರ ಅವ ಬಂದ ದೇವ್ರ ಹಿಂದೆ ನಿಂತ ನೋಡು ಗುಡಿಯಾಗ ಒಬ್ಬ ಬಂದ ಭಗವಂತಗೆ ಪ್ರಾರ್ಥನೆ ಮಾಡ್ತಿದ್ದ ಮಿತ್ರ ಹೇ ದೇವ ನಾ ಬಹಳ ಕಷ್ಟದಾಗದ ನೀ ನನಗ ಬಡತನ ಬಹಳ ಕಾಡಾಗತೈತಿ ನನ್ನ ಕಷ್ಟ ಪರಿಹಾರ ಮಾಡು ಅಂತ ಪ್ರಾರ್ಥನೆ ಮಾಡ್ತಿದ್ದ ದೇವ್ರ ಪ್ರತ್ಯಕ್ಷ ಹಿಂದ ದೇವ್ರ ನಿಂದು ಮಿತ್ರ ಸ್ವರ್ಗನ ದೇವ ಇಂದ್ರ ಬಂದ ಹೇ ಭಕ್ತ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ನಿನಗೇನು ಬೇಕು ಏನಿಲ್ಲ ನಂಗೆ ಬಹಳ ಪಡುತ್ತನಾತಿ ನಂಗೆ ಸಂಪತ್ತಿ ಸಿಗುವಂತ ಆಶೀರ್ವಾದ ಕೊಡ್ರಿ ಅಂತಂದ ತಥಾಸ್ತು ನಿನ್ ಸಂಪತ್ತಿ ಸಿಗಲಿ ನಿನ್ನ ಕಷ್ಟ ಪರಿಹಾರ ಆಗ್ಲಿ ಎತ್ತ ಸಂಪತ್ತಿ ಬರ್ತದ ಅದ್ರ ಚಾರಣೆ ಭಾಗ ದಾನ ಧರ್ಮ ಮಾಡ್ಕೊತ ಹೋಗು ನಿಂದು ಕಲ್ಯಾಣ ಆಗ್ತತಿ ಅಂದ ನೋಡ್ರಿ ಮಿತ್ರ ಈ ಬಹುದಾಗ ಉಪಕಾರ ಮಾಡ್ತಾನೋ ಪರ ಬಹುದಾಗ ಉಪಕಾರ ಮಾಡ್ತಾನ ಒಳ್ಳೆ ಭಾವನ ಇತ್ತು ಧರ್ಮ ಮಾಡೋ ಭಾವನ ಇತ್ತಂದ್ರ ಯಥೋ ಧರ್ಮ ಸ್ತೋ ಜಯ ನ ಧರ್ಮೋ ಧಾರ್ಮಿಕೈರ್ ವಿನಾಹ ಧಾರ್ಮಿಕನ ಬಿಟ್ಟು ಧರ್ಮ ಇಲ್ಲ ಧರ್ಮ ಎಲ್ಲಿತ್ತಂದ್ರ ಎಲ್ಲಿ ಧಾರ್ಮಿಕತ ಐತಿ ಅಲ್ಲೇ ಧರ್ಮತಿ ಆ ಧರ್ಮ ನಮನ ಎಂತ ಸಂಕಟ ಕಾಲಿದ್ರು ರಕ್ಷಣೆ ಮಾಡ್ತತಿ ಧರ್ಮದಾಗ ದೊಡ್ಡ ಶಕ್ತಿ ಅದಕ್ಕ ಆ ಧರ್ಮದಿಂದ ಸ್ವರ್ಗದಾಗಿನ ದೇವ ಬಂದೆ ತಥಾಸ್ತು ಅಂದ ನಿನ್ ಸಂಕಟ ಪರಿಹಾರ ಆಗತಿ ನಿನ್ ಸಂಪತ್ತಿ ಸಿಗ್ತೈತಿ ದಾನ ಧರ್ಮ ಮಾಡ್ಕೋತಿರು ಅಂತ ನೋಡ್ರಿ ಇವತ್ತ ಆರ್ಕೆ ಮರಬಲ್ ಅಂತೀವಲ್ಲ ಅವರು ಅವ್ರ ಪುಣ್ಯಾತ್ಮ ಜೀವರ ತಂದೆ ಬಹಳ ಗರೀಬಿ ಪರಿಸ್ಥಿತಿ ಇತ್ತು ದೂರಕ್ಕ ಇಲ್ಲೇ ನಿಮ್ ಹಜಾರೆ ಗಣಪತ್ರಾವ್ ಹಜಾರೆ ಅವ್ರ ಪರಿಸ್ಥಿತಿ ನೋಡ್ರ ಮೊದ್ಲು ಬಹಳ ಕಷ್ಟಮಯ ಇತ್ತು ಇವತ್ತ ನೂರಾರು ಜನ ಆಳುಗಳು ದುಡಿತಾರು ಉದ್ಯೋಗಪತಿ ಆಗ್ಯಾರ ಕಾರಣ ಧರ್ಮ ನಮ್ಮಲ್ಲಿರ್ತಕ್ಕಂತ ಸಂಪತ್ತಿಯನ್ನ ನಮ್ಮಲ್ಲಿರ್ತಕ್ಕಂತ ಚಂಚಲ ಲಕ್ಷ್ಮಿಯನ್ನ ಸತ್ಕಾರ್ಯಕ್ಕ ಒಳ್ಳೆ ಕಾರ್ಯಕ್ಕ ಪರೋಪಕಾರಕ ದೀನ್ ದಲಿತರಿಗೆ ದುಃಖದಲ್ಲಿರ್ತಕ್ಕಂಥವ್ರಿಗೆ ಸಹಾಯದ ರೂಪದಾಗ ದಾನ ಮಾಡೋದ್ರಿಂದ ನಿಮ್ಮ ದರಿದ್ರತ ನಾಶ ಆಗಿ ಶ್ರೀಮಂತಿಕೆ ಬರ್ತದ ವೈಭವ ಲಕ್ಷ್ಮಿ ಪ್ರಾಪ್ತ ಆಗ್ತದ ಆ ಲಕ್ಷ್ಮಿ ತೈ ಖುಷಿ ಪಡ್ತಾಳೋ ನಾ ಯಾರು ಧರ್ಮ ಮಾಡ್ತಾರೋ ದಾನ ಮಾಡ್ತಾರೋ ಅವ್ರ ಕೈಯಾಗ ಹೋಗ್ಬೇಕಂತ ಕೊಂಡ ಯಾರ ಅರ್ಕೆ ಮಾರಬಾರ್ದು ಅಂತೀವೋ ಅವ್ರ ತಂದೆ ಕಾಲಕ್ಕ ಇಡ್ಲಿ ಮಾರಿ ಹೊಟ್ಟೆ ತುಂಬ್ಕೋತಿದ್ರು ಸೈಕಲ್ ಮ್ಯಾಗ ಇಡ್ಲಿ ಕೋಸ ಇಡ್ಲಿ ಅದನ್ನ ಅಂಗಡಿಗಳಿಗೆಲ್ಲ ಹೋಟೆಲ್ ಕಾಯ್ ಇಸ್ರಿ ಅಂಗಡಿಗೆ ಹೋಗಿ ಮಾರೋದ ಅದ್ರ ಮ್ಯಾಗ ಉಪಜೀವನ ಮಾಡೋದು ಇಂಥ ಪರಿಸ್ಥಿತಿ ಇತ್ತಂತ ಸೈಕಲ್ ತೋದ್ ಹೋಗಿ ಬರಾಗ ಹಾದಾಗ ದಿಗಂಬರ್ ಮುನಿ ಜೈನಾಚಾರಿ ಗುರುನಾಮ ಗುರು ಸಂತ ಶಿರೋಮಣಿ ಆಚಾರ್ಯ ಗುರು ವಿದ್ಯಾಸಾಗರ ಮಹಾರಾಜರು ಗುರು ಆದಂತ ಧ್ಯಾನ ಸಾಗರ ಮಾರಾದ್ರು ಆಹಾರ ಮಾಡಿ ಹೊಂಟಿರಂತ ನೀವು ಸೈಕಲ್ ತರಿವಿ ಕೈ ಜೋಡಿಸಿ ಅಲ್ಲಿಂದ ಯಾಕ ಕೈ ಎಲ್ಲ ಹೊಲಸಾಗಿದ್ದು ಮಸಿ ಆಗಿದ್ದು ಕೋಸಂದ್ರ ಇದ್ಲಿ ಹೆತ್ತಿ ಅದಕ್ಕೆ ಹೋಗಿ ಮುಟ್ಟಬಾರ್ದು ದೂರಿಂದ ಹಿಂಗೆ ನಮ್ಮ ವಸ್ತು ಮಾಡ್ತಿದ್ದಂತ ಮಹಾರಾದ್ರ ಅವ್ರು ನೋಡಿ ಕರೆದ ಇದರ ಚರಣ್ ಚೂ ಅಂದ್ರಂತು ಹೇಳ್ಬಾ
ಕಾಲ್ ಮುಟ್ಟಂದ್ರದು ನೋಡ್ರಿ ಮನುಷ್ಯ ಎಷ್ಟು ದೊಡ್ಡ ಮುನಿಗಾದು ಸಂತ ಯಾವ ರೀತಿ ಇರ್ತಾರ ಬಂದ ಇಲ್ರಿ ನನ್ನ ಕೈಯಲ್ಲಿ ಸಿಗ ಸೋ ಕುಚನೆ ಹೋಗ ಬಾ ಕಾಲ್ ಮುಟ್ಟು ಅಂತ ಹೇಳ್ರು ಕಾಲ್ ಮುಟ್ಟು ದರ್ಶನ ಮಾಡಿದ ನಂತರ ಆಶೀರ್ವಾದ ಮಾಡ್ರು ನೋಡಿ ಅಂದ್ರು ನಿನ್ನ ಕಷ್ಟ ಪರಿಹಾರ ಆಗೋ ಕಾಲ್ ಬಂದತಿ ಒಂದು ಕೆಲಸ ಮಾಡೋದ್ರು ಏನು ನೀ ಇವತ್ತು 10 ರೂಪಾಯಿ ಗಳಿಸಿದಂದ್ರ 1 ರೂಪಾಯಿ ದಾನ ಮಾಡು 100 ರೂಪಾಯಿ ಗಳಿಸಿದಂದ್ರ 10 ರೂಪಾಯಿ ದಾನ ಮಾಡು 1000 ರೂಪಾಯಿ ಗಳಿಸಿದಂದ್ರ 100 ರೂಪಾಯಿ ದಾನ ಮಾಡು ಲಕ್ಷ ಗಳಿಸಿದಂದ್ರ 1000 ದಾನ ಮಾಡು ಕೋಟಿ ಗಳಿಸಿದಂದ್ರ 1 ಲಕ್ಷ ದಾನ ಮಾಡು ಈ ರೀತಿ ಸಂದೇಶ ಕೊಟ್ರು ಆಯತ್ರಿ ಮಹಾರಾಜಿ ಅಂತಂದ್ರು ಸಂಕಲ್ಪ ಮಾಡ್ರು ಇವತ್ತು ಕರೋಡಪತಿ ಅದಾರು ಎಲ್ಲಿ ಅಂತ ಕೇಳಿದ್ರ ಅವರು ಮಾಡತಕ್ಕಂತ ದಾನ ಇವತ್ತವನನ್ನ ಶ್ರೀಮಂತನನ್ನಾಗಿ ಮಾಡಲಕ್ಕೆ ಕಾರಣ ಆಗ್ಯದ ಅದಕ್ಕೆ ನಾವು ಎಷ್ಟು ನಮ್ಮ ಜೀವನದ ಗಳಿಸ್ತೀವಿ ಅದರ ನಿರ್ದಿಷ್ಟ ಭಾಗ ಪರೋಪಕಾರಕ್ಕಾಗಿ ದಾನಕ್ಕಾಗಿ ಸತ್ಕಾರ್ಯಕ್ಕಾಗಿ ಗ್ರಂಥಗಳನ್ನು ಪ್ರಕಾಶ ಮಾಡೋದಕ್ಕೋಸ್ಕರವಾಗಿ ಬಡವ ವಿದ್ಯಾರ್ಥಿಗಳನ್ನು ಶಿಕ್ಷಣ ಕೊಡಿಸೋ ಸಲುವಾಗಿ ಆಗಿರಬಹುದು ವೃತ್ತಿ ಆಶ್ರಮ ಇರಬಹುದು ಅನಾಥ ಮಕ್ಕಳ ಆಶ್ರಮ ಇರಬಹುದು ಗುರುಕುಲಗಳು ಇರಬಹುದು ಅಂತ ಸ್ಥಾನದಲ್ಲಿ ಹೋಗಿ ನಾವು ದಾನ ಮಾಡೋದ್ರಿಂದ ನಮ್ಮ ದರಿದ್ರತೆ ನಾಶ ಆಗ್ತದೆ ಸುಖ ಶಾಂತಿ ಸಂತೃಪ್ತಿ ಸಿಗ್ತದೆ ಅದಕ್ಕೆ ಆ ವ್ಯಕ್ತಿ ತತಾಸ್ತು ಅಂದ್ಬಿಡಿ ಖುಷಿಯಾಗಿ ಹೋದ ಎರಡನೇ ಮಿತ್ರ ಬಂದ ಅವನು ಪ್ರಾರ್ಥನಾ ಮಾಡ್ತಿದ್ದ ಪ್ರಾರ್ಥನಾ ಮಾಡಿ ಹಿಂದೆ ದೇವ್ ಬಂದಿದ್ದ ಸೊಡದಾಗಿನ ಮಿತ್ರ ಹೇ ಭಕ್ತ ನಿನ್ನ ಭಕ್ತಿಗೆ ಮೆಚ್ಚಿ ಬೇಕಾದವರನ್ನು ಕೇಳು ಇವಂದ ಏನಿಲ್ರಿ ಎಲ್ಲ ಆಯ್ತ್ರಿ ನಂದ ಈ ತೋರ್ಸತ್ ಮದುವೆ ಆವತ್ತು ನನ್ನ ಮದುವೆ ಆದ್ರೆ ಚಲೋ ಆಕತಿ ಅಂತಂದ ತಥಾಸ್ತು ನಿಂದೆಲ್ಲ ಚಲೋ ಆಕತಿ ಧರ್ಮದಿಂದ ಇರು ದಾನ ಧರ್ಮ ಮಾಡು ಪರೋಪಕಾರ ಮಾಡು ನಿಂದು ಒಳ್ಳೆಯದಾಕತಿ ಅಂದುಕೊಂಡ ದೇವ್ ಹೇಳಿದ ಅವನು ಆನಂದದಿಂದ ಹೋದ ಮೂರನೇ ವ್ಯಕ್ತಿ ಬಂದ ಮೂರನೇ ದೋಸ್ತ ಆ ಬಂದು ಪ್ರಾರ್ಥನಾ ಮಾಡ್ತಿದ್ದ ಹೇ ಪ್ರಭು ಹೇ ದೇವರ ನನ್ನ ಜೀವನ ಬಹಳ ಕಷ್ಟ ದಿಕ್ಕಷ್ಟ ಪರಿಹಾರ ಆಗ್ಲಿ ನಂಗೂ ಸುಖ ಶಾಂತಿ ಸಿಗ್ಲಿ ಅಂತಕೊಂಡು ಪ್ರಾರ್ಥನಾ ಮಾಡ್ತಿದ್ದ ಆ ಟೈಮ್ದಾಗ ದೇವ್ರ ಗುಡಿಯಾಗ ದೇವ್ರ ಹಿಂದೆ ನಿಂತಿದ್ಲ ಸ್ವರದಾಗಿನ ಮಿತ್ರ ದೇವ ತಥಾಸ್ತು ನಿನಗೇನು ಬೇಕು ಬೇಕಾದವರವನ್ನು ಕೇಳು ಅಂತಂದ ಇವೊಂದು ಕ್ಷಣ ಆಶ್ಚರ್ಯ ಅದ ಎರಡು ದಿವಸ ಭಕ್ತಿ ಮಾಡ್ತಿದ್ನಿ ಇಂದು ನನ್ನ ದೇವ್ರ ಪ್ರತ್ಯಕ್ಷ ಕೇಳಕಿದ್ದೇನೋ ಏನ್ ಕೇಳುದ ವಿಚಾರ ಮಾಡಕಿದ್ದ ದೇವ್ರ ನನ್ನ ಬಹಳ ಕಷ್ಟದವು ಅಂತ ಏ ಬಾಳ ಇದ್ರೆ ಎಲ್ಲ ಕೊಡಕ್ ಆಗುದಿಲ್ಲಪ್ಪ ಒಂದು ಕೇಳು ನನ್ನ ಮೂರು ಕಷ್ಟದವು ಅಂತಂದ ಏನಾ ಏನಿಲ್ರಿ ನಾ ಬಹಳ ಬಡವದನಿ ನನಗ ಸಂಪತ್ತಿ ಇಲ್ಲ ಇರಾಕ್ ಮಣಿ ಇಲ್ಲ ಆಸ್ತಿ ಪಾಸ್ತಿ ಇಲ್ಲ ಬಹಳ ಬಡವದನಿ ಮತ್ತ ಮದುವೆ ಆಗಿದ್ಕರೆ ಮದುವೆ ಆಗಿ 10 ವರ್ಷ ಆತು ಸಂತಾನ ಭಾಗ್ಯನು ನನಗಿಲ್ಲ ಮನ್ಯಾಗ ಅವು ಒಬ್ಬ ಕೇಳಿದಳು ಅಪ್ಪು ತಿರ್ಕೊಂಡನು ಅವನು ಕಣ್ಣು ಹೋಗ್ಯಾವು ಅದಕ್ಕ ಎಲ್ಲಾ ಕಷ್ಟ ಪರಿಹಾರ ಮಾಡ್ಪ ದೇವ್ರು ಅಂತ ಕೇಳ್ಕೊಂಡ ಅವಾಗ ದೇವ್ರಂತಾನ ಸ್ವರ್ಗದಾಗಿನ ಮಿತ್ರ ಇಲ್ಲಪ್ಪ ನಮ್ಮೂರು ಊರ ಕೊಡಕ್ ಆಗೋದಿಲ್ಲ ಯಾವ್ದಾದ್ರು ಒಂದು ಕೇಳು ಸಂಪತ್ತಿ ಬೇಕಾದ್ರೆ ಸಂಪತ್ತಿ ಕೇಳು ಪುತ್ರ ಬೇಕಂದ್ರೆ ಪುತ್ರ ಕೇಳು ಎಲ್ಲಿಗ ನಿಮ್ಮ ಅವನ ಕಣ್ಣ ಬೇಕಂದ್ರೆ ನಿಮ್ಮ ಅವನು ಕೇಳು ಮೂರಾಗಿ ಯಾವುದು ಒಂದು ಕೇಳು ಅದನ್ನ ಕೊಡ್ತೀನಿ ಮೂರು ಕೊಡಕ್ ಆಗೋದಿಲ್ಲ ಅಂತ ಹೇಳಿದ ಇವನಿಗೆ ವಿಚಾರ ಮಾಡಕೈತೆ ಹೆಂಗ್ ಮಾಡೋದಿನ್ನ ಏನ ಅವನ್ ಕಣ್ ಕೇಳು ಅವನ್ ಕಣ್ ಕೇಳಿ ಮಕ್ಕಳನ್ನ ಇಲ್ಲ ಸಂಪತ್ತಿ ಇಲ್ಲ ಪಟ್ಟಿಗೇನ್ ಹಾಕಲಕ್ಕೀಗಿನ ಸಂಪತ್ತಿ ಕೇಳಿ ಮಕ್ಕಳಿಲ್ಲ ಸಂಪತ್ತಿ ತಗೊಂಡು ಏನ್ ಮಾಡ್ಲಿ ಮಗನ ಕೇಳಿ ಸಂಪತ್ತಿಲ್ಲ ಮಗನ ಹೆಂಗ ಸಾಕಲಿ ಅವನ್ ಹೆಂಗ ನೋಡ್ಲಿ ಹೇ ಭಗವಂತ ಇದೆಂತ ದ್ವಿಧ ಬತ್ತು ಇದೆಂತ ಪ್ರಸಂಗ ಅಂತ ಕಣ್ಣು ಮುಚ್ಚಿ ಪ್ರಾರ್ಥನಾ ಮಾಡ್ತಿದ್ದ ಅಷ್ಟಾಗ ಗುರುಗೋಯ್ ಹೇಳಿದ ಪ್ರವಚನ ತಿನ್ನಾಕ್ ಬತ್ತು ನೋಡ್ರಿ ಗುರುಗೋ ಪ್ರವಚನದಾಗ ಹೇಳಿದ್ರು ಏನ್ ಹೇಳಿದ್ರು ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಮೂರು ಏಕತಾ ಹೆಂಗ ಶರ್ಬತ್ ಮಾಡ್ಬೇಕಾದ್ರ ನೀರು ಬೇಕು ಸಕ್ರಿ ಬೇಕು ರುಚಿಗೆ ತಕ್ಕಂಗ ಸ್ವಲ್ಪ ಲೋನ್ ಬೇಕು ಎಲ್ಲಾ ಸೇರಿದಾಗ ಹೆಂಗ ಶರ್ಬತ್ ಆಕತಿ ಒಂದ ಕಲ್ಯ ಮೂರ್ ಕಾಯಿ ಬೀಳ್ಬೇಕು ಧರ್ಮ ಹೆಂಗ ಮಾಡ್ರಿ ಅಂದ್ರ ರತ್ನತ್ರ ಪ್ರಾಪ್ತಿ ಮಾಡ್ಕೊಂಡು ನಿನ್ನ ಆತ್ಮ ಮೋಕ್ಷಕ್ಕೆ ಹೋಗ್ಬೇಕು ತ್ರಿಯೋಗ ಶುದ್ಧಿ ಪೂರ್ವ ಧರ್ಮ ಮಾಡ್ರಿ ಅಂತ ಮಹಾರಾಜ ಹೇಳ್ತಿರು ಪಟ್ಟ ನೆಂಬತ್ತು ಮೂರು ಕೇಳ್ದ ಹಾ ಹೆಂಗ್ ಕೇಳೋದ ಅಂತ ಕಣ್ಣು ಮುಚ್ಚಿದ ಗುರುಗಳ್ ನೆನ್ಸ್ಕೊಂಡ ತಿರಾಗ ಬತ್ ನೋಡ್ರಿ ಏನ್ ಕೇಳಿದ ಹೌದು ದೇವ್ರ ಒಂದೇ ವರ ಕೊಡ್ ನಂಗ ಅಂತ ಏನ್ ಬೇಕು ಕೇಳು ಬಂಗಾರ ತಾಟ್ನ್ಯಾಗ ನನ್ನ ಮಗ ಊಟ ಮಾಡಕ ತಿದ್ದ ನಮ್ಮ ಅವ್ಕನ್ ತುಂಬ ನೋಡ್ಬೇಕ್ರಿ ಅಂತ ಆಶೀರ್ವಾದ ಕೊಡ್ರಿ ವರ ಕೊಡ್ರಿ ಅಂದ ತಥಾಸ್ತು ಬಂಗಾರ ತಾಟ್ನ್ಯಾಗ ಅಂದ್ರ ದರಿದ್ರತಾ ಹೋತ್ ನನ್ನ ಮಗ ಊಟ ಮಾಡಕತ್ತಿದ್ದಂದ್ರ ಮಗನ ಹುಟ್ಟಬೇಕ ನಮ್ಮ ಅವ್ ಕನ್ ತುಂಬ ನೋಡ್ಬೇಕಂದ್ರ ಆಕಿ ಕಣ್ಣು ಬರ್ಬೇಕು ಒಂದ ವರದ ಮೂರು ಪಡ್ಕೊಂಡ ಹಂಗ ನೀವು ಧರ್ಮ ಮಾಡ್ರಿ
ಒಂದೇ ಕಾರ್ಯದೊಳಗ ನಿಮ್ಮದು ಕಲ್ಯಾಣ ಆಗಬೇಕು, ಸಮಾಜದ ಕಲ್ಯಾಣ ಆಗಬೇಕು, ವಿಶ್ವ ಕಲ್ಯಾಣ ಆಗಬೇಕು. ಆ ಭಾವನ ಇಟ್ಕೊಂಡು ಹೆಂಗ ಆಚಾರ್ಯ ಪೂಜ್ಯಪಾದರು ಹೇಳಲ್ಲ, ಸಂಪೂಜಕಾಣಂ ಪ್ರತಿಪಾಲಕಾಣಂ ಯತೀಂದ್ರ ಸಾಮಾನ್ಯ ತಪೋಧನಾಣಂ ದೇಶಸ್ಯ ರಾಷ್ಟ್ರಸ್ಯ ಪುರಸ್ಯ ರಾಜ್ಞಾ ಕರೋತು ಶಾಂತಿಂ ಭಗವಾನ್ ಜಿನೇಂದ್ರ, ಕರೋತು ಶಾಂತಿಂ ಭಗವಾನ್ ಜಿನೇಂದ್ರ. ಹೇ ಜಿನೇಂದ್ರ ಪ್ರಭು, ಹಳ್ಳಿ ಇರಲಿ, ನಗರ ಇರಲಿ, ಪಟ್ಟಣ ಇರಲಿ, ರಾಷ್ಟ್ರ ಇರಲಿ, ವಿಶ್ವದಾಗ ಎಲ್ಲಾ ಜೀವ ರಾಜ ಇರಲಿ, ರಂಕ್ ಇರಲಿ, ಒಬ್ಬ ಕ್ಷುಲ್ಲಕಿರ್ಲಿ, ಒಬ್ಬ ಮಹಾನ್ ತಪಸ್ವಿ ಇರಲಿ, ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿಯನ್ನು ನೀಡುವಂತ ಯಾವ ರೀತಿ ಪೂಜ್ಯಪಾದರು ಪ್ರಾರ್ಥನೆ ಮಾಡ್ರು, ಎದರಲ್ಲೇ ಶಾಂತಿ ಭಕ್ತಿ ಒಳಗ ಹಂಗ ನಮ್ ಮನಸ್ಸಿರ್ಬೇಕು. ನಾವು ಪೂಜಾ ಮಾಡಾಗ ಹೇ ಪರಮಾತ್ಮ ಈ ಭೂಮಿಯೊಳಗ ಈ ಭೂಮಿ ತೆಲೆ ಮೇಲೆ ಇರ್ತಕ್ಕಂತ ಎಲ್ಲ ಜೀವಿಗಳು ಸುಖಿಯಾಗಿರಲಿ, ಕಾಲ ಕಾಲಕ್ಕೆ ಮಳೆಯಾಗಲಿ, ಎಲ್ಲ ಕಡೆ ಬೆಳೆ ಸಮೃದ್ಧಿಯಾಗಿರಲಿ, ರೈತರು ಕಾರ್ಮಿಕರು ಉದ್ಯಮಿಗಳು ಎಲ್ಲರೂ ಸುಖಿಯಾಗಿರ್ಲಿ ಅಂತಕ್ಕಂತ ಭಾವನಾ ನಾವು ಮಾಡಿ ಭಗವಂತರ ಭಕ್ತಿ ಆರಾಧನಾ ಮಾಡಬೇಕು. ಅದಕ್ಕೆ ದಯಾಚಂದ್ರ ರಾಜನ ಯಾರು ಕೇಳ್ರು, ಚತುರ್ಮಿಕಾಯ ದೇವರು ಕೇಳ್ತಾರೆ, ಏ ದಯಾಚಂದ್ರ ನಿನ್ನ ದಾನಕ್ಕೆ ಮೆಚ್ಚೀವಿ, ನೀ ಮಾಡ್ತಕ್ಕಂತ ಧರ್ಮಕ್ಕೆ ಮೆಚ್ಚಿ ನಾವು ಪ್ರಕಟ ಆಗೀವಿ, ಏನ್ ಬೇಕ ವರ ಕೇಳು ಅಂತ ಕೇಳ್ಬಿಟ್ಟಿಗೆ ದಯಾಚಂದ್ರ ಅಂತನೋ, ಕಾಲ ಕಾಲಕ್ಕೆ ಮಳೆಯಾಗ್ಲಿ, ಬರಗಾಲ ಬೀಳದೇ ಇರ್ಲಿ, ಎಲ್ಲಾ ಕಡೆ ಸುಖ ಶಾಂತಿ ನೆಲೆಸಲಿ ಅಂತ ಕೇಳ್ಕೊತಾನ. ಅವಾಗ ದೋಂತ ಮಳಿ ಸುರಿಯಾಕತ್ತದ, ಬರಗಾಲ ಎಲ್ಲ ಹೊರಟೋಗ್ತದ, ಊರ್ ಜನ ಎಲ್ಲ ಕುಣಿದು ಕುಣಿದು ಆನಂದ ತಗೊಂಡ ನಮ್ ರಾಜ ಎಲ್ಲಿ ಹೋದ್ರು ತಲುಪ್ತೋ ತಲುಪೋತ ರಾಜ ಹುಡುಕಾಕ್ ಪ್ರಾರಂಭ ಮಾಡ್ತಾರ. ರಾಜ ಅಂತಾನು ಇಲ್ಲೆಷ್ಟ ಆಗ್ಯದ ಎಲ್ಲ ಕಡೆ ಆಗ್ಯದ ಮಳಿ ಅಂತ ದೇವ್ರನ್ ಕೇಳ್ತಾನೋ, ನಿನ್ನ ರಾಜ್ಯದಾಗ ಭರ್ಪೂರ್ ಮಳೆ ಆಗ್ಯದ, ಸುಖ ಕಾಲ ಬಂದದ, ಪ್ರಜೆಗಳೆಲ್ಲ ಆನಂದ ತಗೊಳಕತ್ತಾರು, ನಿನ್ನ ಸ್ಮರಣೆ ಮಾಡಕತ್ತಾರು, ನಿನ್ನ ಆಯುಷ್ ವೃದ್ಧಿ ಆಗ್ಲಿ, ನಿನ್ನ ಮಗನಿಂದ ಈ ನಾಡಿನೊಳಗ ರಾಷ್ಟ್ರದೊಳಗ ಧರ್ಮದ ನೆಲೆ ಆಗ್ಲಿ ಅಂತಕ್ಕಂತ ಆಶೀರ್ವಾದ ಮಾಡಿ ಅವ್ರಿಗೆ ಮಾರ್ಗದರ್ಶನ ಕೊಟ್ಟ ದೇವತೆಗಳು ಹೊರಟೋದ್ರು. ದಯಾಚಂದ್ರ ರಾಜ ಅಂದ, ಧರ್ಮ ನನ್ನ ಕಾಯ್ತೈತಿ, ಧರ್ಮ ಎಲ್ಲಾರು ರಕ್ಷಣೆ ಮಾಡ್ತದೆ ಅನ್ನಕ ಇದ ಜೀವಂತ ಸಾಕ್ಷ್ಯಕೊಂಡ ಬಂದ ರಾಜ್ಯಕ್ಕೆ ತನ್ನ ಮಗ್ಗ ರಾಜ್ಯ ಪಟ್ಟ ಕಟ್ಟಿ ಸಂಸಾರ ತ್ಯಾಗ ಮಾಡಿ ದಿಗಂಬರ ಭಾವಲಿಂಗಿ ಮುನಿಯಾಗಿ ಕರ್ಮ ನಾಶ ಮಾಡಿ ಮೋಕ್ಷ ಮಾರ್ಗಿ ಆಗ್ತಕ್ಕಂತ ಸದ್ಭಾಗ್ಯ ದಯಾಚಂದ್ರ ಪಡ್ಕೊಂಡ. ಅದಕ್ಕ ಉತ್ತಮ ತ್ಯಾಗ ಧರ್ಮ ನಮ್ಮ ಆತ್ಮಕ್ಕೂ ಹಿತ ಕೊಡ್ತದ, ಸರ್ವರಿಗೂ ಹಿತ ಕೊಡ್ತದ. ತ್ಯಾಗ ಆತ್ಮ ಶಾಂತಿಗೆ ನಿಮಿತ್ತದ ಕಾರಣದ. ಅದಕ್ಕ ನಮ್ ಜೀವನದಲ್ಲಿ ತ್ಯಾಗ ಮಾಡಬೇಕು, ದಾನಕ್ಕಿಂತಲೂ ಶ್ರೇಷ್ಠ ತ್ಯಾಗ. ಅದಕ್ಕೆ ಇಲ್ಲ, ಸರ್ವಸ್ವವನ್ನ ತ್ಯಾಗ ಮಾಡಿದವರು ಸರ್ವಸ್ವವನ್ನ ಪಡ್ಕೋತಾರಂತ, ಎಲ್ಲವನ್ನ ಪಡ್ಕೋತಾರ, ಎಲ್ಲಾ ಸಿಗಬೇಕಾಗಿತ್ತು ಎಲ್ಲ ಬಿಡ್ಬೇಕು. ಅದಕ್ಕ ನಮ್ಮ ವೈರಾಗ್ ಗುರು ಮಾಬಲ್ ಮಾರ ಹೇಳ್ತಾರು, ತಿಳಿದವರು ಉಳಿದಿಲ್ಲ, ಉಳಿದವರಿಗೆ ತಿಳಿದಿಲ್ಲ. ಏನೋ ತಿಳಿದವರು ಉಳಿದಿಲ್ಲ, ಉಳಿದವ್ರಿಗೆ ಇದ ತಿಳಿದಿಲ್ಲ. ತಿಳಿದಿಲ್ಲ ನಾಂತಿ ಸಂಸಾರದ ಜೀವ ಉಳಿದೈತಿ. ಯಾರು ಮೋಕ್ಷ ಪ್ರಾಪ್ತಿ ಮಾಡ್ಕೋರು ತಿಳ್ಕೊಂಡಾರು, ಅನಂತರ ಮೋಕ್ಷ ಪ್ರಾಪ್ತಿ ಮಾಡ್ಕೊಂಡಾರು. ಅದಕ್ಕೆ ನಮ್ಮ ಜೀವನದಲ್ಲಿ ಉತ್ತಮ ತ್ಯಾಗ ಆತ್ಮ ಕಲ್ಯಾಣಕ್ಕೆ ಕಾರಣ ಆಗ್ಲಿ. ತ್ಯಾಗ ಮಾಡ್ತಕ್ಕಂತ ಭಾವ ನಮಗೆ ಸಿಗಲಿ. ಹಾವಿನಂತ ಹಾವು ಸಹಿತ ಪರಿ ತ್ಯಾಗ ಮಾಡ್ತೈತಿ, ಮಾಡ್ತತಿಲ್ಲೋ ಹಾವ ಪರಿ ಬಿಡ್ತೈತಿ ತನ್ನ ಮ್ಯಾಗಿಂದ. ನಾವು ಸಾಯಿತಕ್ಕಾದ್ರೂ ಬಿಡುದು ಮೋ ಸಂಸಾರ. ಅದಕ್ಕೆ ಯಾರು ಮಾರಾದ್ರೆ ಹೇಳ್ತಾರ, ಸತತ ಹೇಳ್ತಾರ, ಏನೋ ಲಕ್ಷ್ಮೀನ ಅಳಿಸ್ಬೇಡ್ರಿ, ಲಕ್ಷ್ಮೀನ ಖುಷಿ ಇಡ್ರಿ. ಯಾರ ಮನ್ಯಾಗಿನ ಲಕ್ಷ್ಮಿ ಅಳ್ತಾಳೋ ಅವ್ರು ದರಿದ್ರಿ ಆಗ್ತಾರೋ, ಅವ್ರ ಮನ್ಯಾಗ ದರಿದ್ರ ಲಕ್ಷ್ಮಿ ವಾಸ ಮಾಡ್ತಾಳೋ. ಯಾರ ಮನ್ಯಾಗ ಲಕ್ಷ್ಮಿ ಕುದುಕುದು ಕುದುಕುದು ನಗ್ತಾಳೋ ಅವ್ರ ಮುಂದಿನ ಬಹುದ ಗಣಪತಿ ಕುಬೇರ ಆಗ್ತಾರೋ. ಯಾರ ಮನ್ಯಾಗ ಲಕ್ಷ್ಮಿ ನಗ್ತಾಳ ಅಂತ ಕೇಳ್ರ, ಯಾರ ಮನ್ಯಾಗಿನ ಲಕ್ಷ್ಮಿ ದಾನ ಧರ್ಮಕ ಪರೋಪಕಾರಕ ಹೋಗ್ತಾಳೋ ಆ ಮನ್ಯಾಗಿನ ಲಕ್ಷ್ಮಿ ಕುದುಕುದು ನಗ್ತಾಳ. ಯಾಕಂದ್ರ ಇವ್ರ ಮನ್ಯಾಗ ಬಂದು ಸರ್ತಕಾತೋ ಮೂರ್ತಿ ಮಾಡಾಕ, ಮಂದಿರ ಕಟ್ಟಾಕ, ಶಾಸ್ತ್ರ ಪ್ರಕಾಶನ ಮಾಡಾಕ, ದೇಶ ಸೇವೆ ಮಾಡಾಕ, ಉಪಕಾರ ಮಾಡಾಕ ನನ್ನ ಸಹಾಯ ಮಾಡ್ಲು ಸಾರ್ಥಕ ಆತಂತ ಆನಂದ ಪಡ್ತಾಳ ಲಕ್ಷ್ಮಿ. ಮತ್ ಯಾರ ಮನ್ಯಾಗ ಲಕ್ಷ್ಮಿ ಕುಡ್ಯಾಕ ತಿನ್ನಾಕ ಪಾಪ ಕೆಲ್ಸಕ್ಕೆ ಹೋಗ್ತಾಳೋ ಅವ್ರ ಮನೆಯ ಲಕ್ಷ್ಮಿ ರೋ ರೋ ಅಂತ ಹೇಳ್ತಾಳೋ ನೀವು ದರಿದ್ರಿ ಆಗ್ತಾರ. ಕೇತು ಜೋ ದೇತಾ ಹೇ ವೋ ದೇವತಾ ಹೋತಾ ಹೇ.
जो देता है वो देवता होता है, जो रखता है वो राक्षस होता है। यार कुड़ता रहो, यार दान मारता रहो, यार त्याग मारता रहो और देव आगतारंत, यार इट सायता रहो और राक्षस आगतारंत। अदक ना इट साय बारो कोट साय बकंत कोट दुख तनेगे पच्चित दुख पड़ेगे कोट दुख कैट तन बेरा मुंदे के कट्टी हुदु पुट्टी सर्वज्ञ सर्वज्ञ हल्ले ला यावदु कोटी रला यावदु दान मारी रला अदु निम्मदा यावदु इट्टरे अदु परिग्रह पापक मूला यशनु गोये मारते गोये मारते गोये मारते अदु निम्न तल वैते नरक को वैते थी यत न्यू दान मारते री त्याग मारते री अत हगर आगे म्याल हारते री हंगा गाली पटा या डुडुगुरा गाली पटा हार को तो आड़ा कहते दोता आ वन मगो दारा हिड़ित्तो वन बगा पतंग हासित दंता यस्त हासु पतंग हारा वक नंगा पतंग अंत हिरे आव भाव हंटित दंता ये तमगोर हिंग्या करो अचा 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 नम गाली पटा हार वातु पतंग हार वातु अंतन नोटा ना जा ला बच्चू बोल रहा हाल रो बालगशि कटो अंद्र मेल हारती अंत बाद हूड़गर ऐन दौट कॉट बिंदी कॉट कटिबिट कॉट आ बालगशि हे कटिबिट हास हार मत हारी पतंग हारती हंग निम आत्मा मोक्ष मार्ग आगाना आ शक्ति त्याग त्याग दिन सुख सिद भोग इन तक अनादिकालू सुख सिगोदू भोग दुख त्याग सुख भोग दुख त्याग सुख सुखद शांति नम जीवन शांति पड़को त्यागव जीवन अलवस्को सर्वस्व त्याग सर्वस्व पड़ी के साध्य अद्क आकलबू नदी इबूद नोड्रे त्याग मातवनते पवित्र अन्सको गंगा पवित्र याक हरितु तेन आती अद्ने बदी वी स्वच्छा समुद्र सीरवंत संकल्प तो अद समुद्र नीर काल का आविया मेल होत आकाशद घन मेघ आता मत मलिया सुरी तर अदर सिहि आता याक त्याग त्याग सिहि आगे हंग नम त्याग नोड्री सदा सीधा भाषेदुटी मैगिट बार कृष्ण मुरारी मुरलीधर गोपाल कृष्ण कई नोड़ी को नोड्री तुटी मैगिड़ता तुटी मैगिट बार अद डोलक डब 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 बड़व बड़ी याक बिड़ता डोलक डोलक ऐड़ती याकंद्र हवा तुमकते अद को हवा हो रे तुटी मैग इटक पपी को बाहि मेलती इला काल मेले डब 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 बड़ी याक तुमकती हंग यार परिग्रह तुमकोतारो संपत्ति तुमकोतारो दान धर्म मांगार नरकदाग मत यार दान धर्म मे त्याग मातारो को बाय मैग बाय उतारो नाक जन बाय उल्ब्र ना दान धर्म मे प्रसंग नोड्री याक सल श्रीकृष्ण कल गिड ऊर वर गिड को बसता कड़े गिडवा वणी हूँ बरगाल बिंद प्रसंग मलिन आ टाइम श्रीकृष्ण को बसद
ಅಸರ್ಯ ಆ ಕೊಳಲ ಸಂಗೀತ ನಾದಕ್ಕ ಮಳಿ ಸುರಿಬೇಕು ಅಂದ್ರೆ ಬಿದಿರೆಲ್ಲ ಚಿಗುರು ಒಡೆಯಕೈತು ಅಸರ್ಪಟ್ ಎಲ್ಲರೂ ಸ್ತುತಿ ಮಾಡಕರೆ ಏನು ಕೃಷ್ಣ ಭಕ್ತಿಪ್ಪ ಅವನ ಭಕ್ತಿಯಿಂದ ಒಣಗಿದ ಬಿದಿರ ಎಲೆ ಒಡೆದು ಮಳಿ ಸುರಿಯಕೈತು ಅಂತ ಖುಷಿ ಪಡಕೈತು ಅವಾಗ ಒಬ್ಬ ಮುದುಕಂದೆ ಹುಚ್ಚುಗೊಳ್ರೆ ಹುಚ್ಚುಗೊಳ್ರೆ ಅಲ್ಲಿ ಕೃಷ್ಣ ಕೊಳಲ ಬಾರಿಸಿದಕ್ಕ ಅವನ ಸಂಗೀತ ನಾದಕ ಅಲ್ಲ ಬಿದಿರ ಚಿಗುರು ಒಡೆದು ಮಳಿ ಆದದ್ದು ಆ ಸ್ವಯಂ ಕಾಲ ಸಹಜ ಆಗಿತಿ ಹಂಗಿತ್ತಂದ್ರ ಅದು ಕೊಳಲ ಯಾಕ ಎಲಿ ಬಿಡ್ಲಿಲ್ಲ ಗಿಡ ಬಿಟ್ಟು ಅಂತ ಅವಾಗ ಶ್ರೀಕೃಷ್ಣ ತೀಹೇದಂತ ಬಾಬಾ ಇದುವ ತಗೊಂಡ ಬಿಡ್ತು ಏನ ನನ್ನ ಉಸರ ತಗೊಂಡ ಸಂಗೀತಮಯ ಮಾಡಿ ಹೊರಗೆ ಬಿಡ್ತು ಅದಕ್ಕೆ ಇದು ಚಿಗುರು ಒಡಿಲಿಲ್ಲ ಅದ ಬೆಟ್ಟ ಬಿದಿರುಗಳೆಲ್ಲ ಅದನ್ನ ಗ್ರಹಣ ಮಾಡಿದ್ರು ಅನಂತ್ಯವ ಚಿಗುರು ಒಡೆದು ಹಂಗ ಯಾರು ಭಗವಂತರ ವಾಣಿ ಜಿನವಾಣಿ ಗುರುಗಳ ವಾಣಿ ಶ್ರವಣ ಮಾಡ್ತಾರೋ ಆನಂದ ತಗೋತಾರೋ ಅವರ ಮನಸ್ಸ ಕಮಲಗತೆ ಪ್ರಫುಲ್ಲಿತ ಅರಳುತ್ತದ ಆ ವ್ಯಕ್ತಿತ್ವ ಪ್ರತಿಯೊಂದು ಜೀವದೊಳಗದ ಅದಕ್ಕೆ ಸಂತರ ವಾಣಿಯನ್ನ ಶ್ರವಣರ ವಾಣಿಯನ್ನ ಯಾರು ಶ್ರವಣ ಮಾಡ್ತಾರ ಶ್ರವಣರ ವಾಣಿಯನ್ನ ಯಾರು ಶ್ರವಣ ಮಾಡ್ತಾರ ಅವರ ಒಂದಿಲ್ಲ ಒಂದು ಬೋಧ ಶ್ರವಣ ಕುಮಾರನಂತೆ ಆದರ್ಶ ವ್ಯಕ್ತಿತ್ವ ಪ್ರಾಪ್ತಿ ಮಾಡ್ಕೊಡ್ತಾರ ಇತಿಹಾಸ ಪುರುಷರಾಗ್ತಾರ ಅದಕ್ಕೆ ದೇಶನಾ ಲಬ್ಧಿ ಅಂತಂದ್ರು ಜಿನೇಂದ್ರ ಭಗವಂತರ ಗುರುಗೋದ ಜಿನವಾಣಿಯನ್ನ ಆಲಿಸಿ ನಾವು ಆತ್ಮ ಸಂತೃಪ್ತಿ ಪಡ್ಕೊಂಡ್ರ ನಿಶ್ಚಿತ ನಮ್ಮ ಆತ್ಮನ ಕಲ್ಯಾಣ ಆಗ್ತದ ಅದಕ್ಕೆ ನಾಲ್ಕು ದಾನದಲ್ಲಿ ಆಹಾರ ದಾನ ಔಷಧ ದಾನ ಶಾಸ್ತ್ರ ದಾನ ಅಭಯ ದಾನ ಈ ನಾಲ್ಕು ಪ್ರಕಾರ ದಾನ ನಾಲ್ಕು ಗತಿಯಿಂದ ನಮ್ಮ ಆತ್ಮ ಮುಕ್ತಿ ಕೊಟ್ಟ ಮೋಕ್ಷ ಪ್ರಾಪ್ತಿಗೆ ಕಾರಣ ಆಗ್ತದ ಅದಕ್ಕೆ ದಾನ ಮಾಡತಕ್ಕಂತ ಪರಂಪರೆ ಇವತ್ತು ಉತ್ತಮ ತ್ಯಾಗ ಧರ್ಮದ ನಿಮ್ಮಿಂದ ಎಷ್ಟು ಸಾಧ್ಯದ ಅಷ್ಟು ದಾನ ಮಾಡ್ರಿ ಜೊತೆಗೆ ತ್ಯಾಗ ಮಾಡ್ರಿ ಆ ಜೀವನ ಪರ್ಯಂತ ಕಂದಮೂಲ ತ್ಯಾಗ ರಾತ್ರಿ ಭೋಜನ ತ್ಯಾಗ ಹೋಟೆಲ್ ತ್ಯಾಗ ಸಪ್ತ ವ್ಯಸನ ತ್ಯಾಗ ಬ್ರಹ್ಮಚರ್ಯ ವ್ರತ ತಗೋದ ಯಾವ್ದು ನಿಮ್ಮಿಂದ ಸಾಧ್ಯದ ಎಷ್ಟು ಮಾಡಕ್ ವ್ರತ ಮಾಡಕ್ ಸಾಧ್ಯದ ಅಷ್ಟು ಅಶುಭ ಕ್ರಿಯೆಗಳನ್ನ ತ್ಯಾಗ ಮಾಡಿ ಧರ್ಮದಲ್ಲಿ ಪ್ರವೃತ್ತರಾಗ್ರಿ ಇವತ್ತ ದೀನ ದಲಿತರ ತುಕ್ಕಿ ಇರ್ತಕ್ಕಂಥ ಜನರಿಗೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಅಸಹಾಯಕರಿಗೆ ಸಹಾಯ ಮಾಡ್ತಕ್ಕಂಥ ಭಾವ ಮಾಡ್ರಿ ಸಾಕ್ಷಿ ಪುಣ್ಯ ಸಂಪಾದನೆ ಮಾಡ್ಕೊಡ್ರಿ ತ್ಯಾಗದಿಂದನೇ ನಿಮ್ಮ ಆತ್ಮ ಸುಖಿ ಆಗಲಿಕ್ಕೆ ಸಾಧ್ಯ ಕರ್ಮದಿಂದ ಮುಕ್ತಾಗಲಿಕ್ಕೆ ಸಾಧ್ಯ ಆ ಕರ್ಮ ಮುಕ್ತ ಆಗ್ತಕ್ಕಂಥ ಯೋಗ್ಯತಾ ಪ್ರತಿಯೊಂದು ಆತ್ಮಕ್ಕೆ ಬರಲಿ ಈ ಉತ್ತಮ ಕ್ಷಮಾದಿ ದಶಲಕ್ಷಣ ಧರ್ಮಗಳು ನಿಮ್ಮ ಆತ್ಮನಲ್ಲಿ ಸಹಜವಾಗಿ ಪ್ರಾಪ್ತಾಗಿ ನಿಮ್ಮ ಆತ್ಮ ಭಾವಲಿಂಗಿ ಮುನಿಯಾಗಿ ಮೋಕ್ಷಿಕ ಅಧಿಕಾರಿ ಆಗಲಿ ಈ ಮಂಗಲಮಯ ಭಾವನೆ ಇಟ್ಕೊಂಡು ಜಯ ಬಲು ಉತ್ತಮ ತ್ಯಾಗ ಧರ್ಮಕ್ಕೆ